ಕುಚ್ಚು ಕುಚ್ಚು ಮಾಡ್ಕೊಂತೀಯ ನಾ ಏನು ಮಾಡ್ಕೊಂತೀಯ ಹೊರಗೆ ಬಾರಪ್ಪ ಬಸವಂತ ಸರ್ ತಾವು ಯಾರೆಂದು ಗೊತ್ತಾಗಲಿಲ್ಲ ನಾವಪ್ಪ ಈ ಊರಿನ ಶ್ರೀಮಂತನ ಕೈಯಾಗ ಕಾರ್ಖಾನೆ ಕೊಲ್ಸ್ ಕೆಲಸ ಮಾಡುವ ಚಂದ್ರ ಅಂತ ಓಹೋ ರಣದೇವ ಸೌಕಾರನ ಕಾರ್ಕುನ್ನರಿ ಕುಳಿತಿಕೊಳ್ಳಿ ಕುಳಿತಿಕೊಳ್ಳಕ್ಕ ನಿನ್ನ ಹತ್ರ ನೆಂಡಸ್ತನ ಬಳಸಕ್ ಬಂದಿಲ್ಲಪ್ಪ ಬಸವಂತ ನಮ್ಮ ದಣ್ಯರ ಕೊಟ್ಟಿರುವ ಸಾಲ ಕೊಟ್ಟು ಬಿಡಪ್ಪ ಬಸವಂತ ಹೋಗಿ ಬಿಡ್ತೀವಿ ತಾವು ಈ ಮನೆಗೆ ಬಂದ ಕಾರಣ ಏನು ಅಂತ ಕೇಳಬಹುದಾ ನೀವು ನಮ್ಮ ಸೌಕರ ಅಡಿತಿ ಅಂಗಡಿಯಲ್ಲಿ ಬೀಜ ಗೊಬ್ಬರ 10,000 ರೂಪಾಯಿ ಹಣ ಇಸ್ಕೊಂಡಿದ್ದು ಸಾಲ ವಸೂಲು ಮಾಡಿ ಅಂತ ಕಳಿಸ್ಯಾರವ ಗೊಡ್ಸೇನೆ ಈ ಸಲ ಬಂದ ಗೋವಿನ ಜೋಳದ ಪೈರಿಯಲ್ಲಿ ನಿಮ್ಮ ಸೌಕಾರನ ಸಾಲ ಕಟ್ಟಬೇಕಂತ ಮಾಡಿದ್ದೆ ಚಂದ್ರು ನಮಗೆ ಆಗದವರು ನಮ್ಮ ಗೋವಿನ ಜೋಳದ ಪೈರಿಗೆ ಬೆಂಕಿ ಹಚ್ಚಿ ಸುಟ್ಟಾಕಿರುವರು ಚಂದ್ರು ಸುಟ್ಟಾಕಿರುವಂತೆ ಸ್ವಲ್ಪ ಟೈಮ್ ಅವಕಾಶ ಕೊಡಿ ನಿಮ್ಮ ಅಡತಿ ಅಂಗಡಿ ಸಾಲ ಮುಟ್ಟಿಸುತ್ತೇನೆ ನಿಮ್ಮ ನೋಡ ಬಸವಂತ ನಿನ್ನ ಆಳು ಪುರಣ ಕೇಳಲು ಬಂದಿಲ್ಲ ಬಸವಂತ ನಮ್ಮ ಗೆಣರ ವಟ ಹಣ ವಸೂಲು ಮಾಡಿಕಮ ಅಂತ ಕಳಿಸ್ಯಾರಪ್ಪ ಬಸವಂತ ದಿಢೀರಂತ ಮನೆಗೆ ಬಂತು ಈ ರೀತಿ ಹಣ ಕೊಡು ಅಂತ ಕೇಳಿದ್ರೆ ಚಂದ್ರನ ಎಲ್ಲಿಂದ ಹಣ ಕೊಡಬೇಕು ತಿಳಿದವರಾದ ನೀನು ಈ ರೀತಿ ಕೇಳಿದ್ರೆ ನಮ್ಮಂತ ಬಡಪಾಯಿಗಳ ಗತಿ ಏನು ಚಂದ್ರ ನಿಮ್ಮ ಕನಿಕರ ಮಾತು ಬೇಕಲ್ಲವ ನಮ್ಮ ದೇಣರ ಹಣ ಉಸುಲು ಮಾಡಿಕಮ ಅಂತ ಹೇಳಾರ ನಮಗೆ ಹಣ ಕೊಟ್ಟು ಬಿಡವ ಅವಗೊಳಿಸಿನ ಹೋಗಿ ಬಿಡ್ತೀನಿ ಅವ ಗೋಳಿ ಬಿದ್ದಾಗ ಹಾಲಿಗೆ ಒಂದು ತಲ್ಲು ಹೋಗದಂತೆ ಚಕ್ರಕ್ಕೆ ಈ ಬಡಪಾಯಿ ಬಸವಂತನನ್ನು ಕಾಲಲ್ಲಿ ಹಾಕೆಂದು ತುಳಿಬೇಡಿರಪ್ಪ ತುಳಿಬೇಡಿರಿ ಸ್ವಲ್ಪ ಕಾಲ ಅವಕಾಶ ಮಾಡಿಕೊಡಿ ಕರುಣೆ ಕನಕರು ಮಾತ್ರ ನನಗೆ ಬೇಕಾಗಿಲ್ಲಪ್ಪ ಬಸವಂತ ನಮ್ಮ ಗಣರ ಕೊಟ್ಟಿರುವ ಸಾಲ ಕೊಡಬೇಕು ಬಸವಂತ ನಮಗೆ ಬೇಕು ತೇರೆ ಮಾತ ಬೇಕು ನೋಡ ಇಲ್ಲಂದ್ರ ನಿಂದ ಬನ್ನಿ ಹಿಡಿದು ಪಟ್ಟಾರ ಬರ್ಸು ಇಲ್ಲ ಸರಿಯಾದ ಕಪಟಾರ ಬರ್ಸ ಮಣಿ ಬರಿದು ಕೊಡಿ ಎಂದು ನುಡಿಯದಿರಿ ಚಂದ್ರು ಇನ್ನೊಂದು ತಿಂಗಳದೊಳಗಾಗಿ ನಿಮ್ಮ ಸೌಕಾರ ನಾಣ ತಂದು ಮುಟ್ಟಿಸುತ್ತೇನೆ ಸ್ವಲ್ಪ ಕಾಲ ಅವಕಾಶ ಮಾಡಿಕೊಡಿ ನಿಮ್ಮ ಕಾಲಿಗೆ ಬಿದ್ದು ಬೇಡಿ ಎಂದೇಳಿ ಬಸವಂತ ಎದ್ದು ವಯಸ್ಸಿನಲ್ಲಿ ನಮಗಿಂತ ಹಿರಿಯರಾದ ನೀವು ನಮ್ಮ ಕಾಲ ಬಳಗ ಸರಿಯಲ್ಲಪ್ಪ ಬಸವಂತ ನಮ್ಮ ಪರಿಸ್ಥಿತಿ ಸ್ವಲ್ಪ ಮೀನಾಸ ಅರ್ಥ ಮಾಡಿಕಪ್ಪ ಬಸವಂತ ನಮ್ಮ ದಣ್ಯರು ಯಾರು ಈ ಪರಿಸ್ಥಿತಿ ಅರ್ಥ ಮಾಡಿಕೆಲ್ಲ ಅಂತ ಕೇಳಗಲವ್ರು ಹಣ ವಸೂಲು ಮಾಡಿಕಮ್ಮ ಅಂತ ಕೇಳ್ತಾರಪ್ಪ ಬಸವಂತ ತಿನ್ಲಿಕ್ಕೆ ತುತ್ತು ಕೂಳಿಗೆ ಗತಿ ಇಲ್ಲದಂತೆ ನಮ್ಮ ಜೀವನ ಆಗಿರ್ಬೇಕು ಹಣ ಕೊಡು ಕೊಡು ಅಂತ ಒತ್ತಿ ಒತ್ತಿ ಹೇಳಿದ್ರೆ ನಾವು ಎಲ್ಲಿಂದ ಹಣ ಕೊಡ್ಬೇಕು ಸರ್ ನಾವು ಎಲ್ಲಿಂದ ಹಣ ಕೊಡ್ಬೇಕು ಹಣ ಕೊಡದಾಗದಿದ್ದರೆ ಒಂದು ಮನೆ ಬರೆದು ಕೊಟ್ಟು ಎಲ್ಲಾದ್ರೂ ಗುಡಿ ಗುಂಡಾರದಲ್ಲಿ ವಾಸ ಮಾಡಿ ಬದುಕು ಗುಡಿ ಗುಂಡಾರದಲ್ಲಿ ವಾಸವಾಗ ಎಂದು ನುಡಿಯಬೇಡಿ ಸಾಯಿಬರೇ ಅದು ನಮಗೆ ಚೆನ್ನಾಗಿ ಗೊತ್ತು ನಿಮ್ಮಿಂದ ನಾವು ಕಲಿಬೇಕಾಗಿಲ್ಲ ಪೊಲೀಸ್ ಅಧಿಕಾರಿ ಎಂಬುದು ನೋಡದೆ ಸೊಕ್ಕಿನಿಂದ ಮಾತನಾಡುವೆ ನನ್ನ ಗಂಡನನ್ನ ಹೊಡಿಬೇಡಿ ನಿಮ್ಗೆ ಕೈ ಮುಗಿದು ಬೇಡ್ಕೊಳ್ತೀನಿ ಹಾಗಾದರೆ ಮನೆ ಬರಲು ಕೊಡಲೇಳು ನಿನ್ನ ಗಂಡನಿಗೆ ಮನೆ ಬರೆದು ಕೊಟ್ಬಿಡಿ ಸ್ವಾಮಿ ನಾವು ಎಲ್ಲಾದ್ರೂ ಹೋಗಿ ಬದುಕೋಣರಿ ಬಸವಂತ ಈ ಬಾಂಡಿನ ಗರ ಮಾಡ ಇಲ್ಲಿ ಒತ್ತಿ ರಿಜಿಸ್ಟಾರ ಮಾಡು ಕರ್ದಿ ರಿಜಿಸ್ಟಾರ ಸಹಿ ಮಾಡಪ್ಪ ಬಸವಂತ ಆಯ್ತು ಚಂದ್ರು ಆ ಪೇಪರ್ ತೆಗೆದುಕೊಂಡು ಬಾ ಸಹಿ ಮಾಡುತ್ತೀನಿ ಹೋಗೋಣ
ತಾಯಿ ಮಾಲಮ್ಮ ಮಹಾಲಕ್ಷ್ಮಿ ಈ ಭೂಮಿ ತಾಯಿಗೂ ಬೇಡವಾದವೇ ಬೆಳೆ ಸುತ್ತರೆ ನಾಯಿತು ಕೂಲಿ ನಾಲಿ ಮಾಡಿ ನಿನ್ನ ಮಡಿವಲ್ಲಿ ಮಲಗ ಬೇಕೆಂದು ತಿರುವ ಈ ಬಡ ರೈತ ಬಸವಂತ ನನ್ನ ಕತ್ತಿಗೆ ಕೈ ಕೊಟ್ಟು ಅದಕ್ಕೆ ತಳ್ಳಿದೀಯ ಆಯ್ತು ತಾಯಿ ಬರುತ್ತೇನೆ ಈ ಬಡ ರೈತ ನಿನಗೆ ಮಾಡುವ ಕೊನೆ ನಮಸ್ಕಾರಗಳು ಬಾಸ್ವರಣ ಈ ಬಾಸ್ವರಣ ಈ ಪ್ರಪಂಚದಲ್ಲಿ ಎಲ್ಲಾದರೂ ಬದುಕೋಣ ತಮ್ಮ ಲಕ್ಷ್ಮಣ ಬರುತ್ತನೆ